ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಭೀಮ ನದಿಯ ನೀರಿನ ಮೇಲೆ ಜಿಲ್ಲೆಯ ಜನ ಅವಲಂಬಿತರಾಗಿದ್ದಾರೆ. ಆದರೆ ಕುಡಿಯುವ ನೀರಿಲ್ಲದ ಸಮಯದಲ್ಲಿ ಆಂಧ್ರಪುರದ ರೈತರು ಭತ್ತದ ಬೆಳೆಗೆ ನೀರು ಹರಿಸಿಕೊಳ್ತಾ ಇದ್ದಾರೆ. ಬೆಳೆಗೆ ನೀರು ಉಣಿಸಿ ಕುಡಿಯಲು ನೀರು ಸಿಗದ ಹಾಗೆ ಮಾಡ್ತಾ ಇದ್ದಾರೆ ಎಂದು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರಿಗೆ ಕುಡಿಯಲು ಭೀಮಾ ನದಿ ನೀರೇ ಆಸರಿಯಾಗಿದೆ. ಆದರೆ ಕುಡಿಯಲು ಬಳಸುವ ನೀರನ್ನೇ ಆಂಧ್ರ ರೈತರು ನೀರು ಹರಿಸಿಕೊಳ್ತಾ ಇದ್ದು ಕುಡಿಯುವ ನೀರಿಗಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನದಿಯಲ್ಲಿ ನೀರು ಖಾಲಿಯಾದರೆ ಜಿಲ್ಲೆಯ ಜನ ಜೀವ ಜಲಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈಗ ಬೇಸಿಗೆ ಕಾಲ ಆರಂಭವಾಗಿದ್ದರಿಂದ ಯಾದಗಿರಿ ನಗರದಲ್ಲಿ ವಾರದಲ್ಲಿ 3 ಬಾರಿ ಮಾತ್ರ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಇನ್ನು ಕೆಲವು ಹಳ್ಳಿಯಲ್ಲಿ ನೀರಿಗಾಗಿ ಪರದಾಡುವಂತೆ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇದು ಬೇಸಿಗೆ ಆರಂಭದ ಸ್ಥಿತಿ. ಹೀಗಾದರೆ ಮುಂದೆ ಇನ್ನು 4 ತಿಂಗಳ ಕಾಲ ಬೇಸಿಗೆ ಎದುರಿಸಬೇಕಾಗಿದೆ. ನದಿ ನೀರಿಗೆ ಕನ್ನ ಹಾಕುವ ಕೆಲಸ ನಡೀತಾ ಇದ್ದು ಕುಡಿಯುವ ನೀರಿಗೆ ಆಹಾಕಾರ ಎದುರಿಸಬೇಕಾಗಿದೆ. ಭೀಮಾ ನದಿ ನೀರಿಗೆ ಆಂಧ್ರ ಮೂಲದ ರೈತರು ಕನ್ನ ಹಾಕ್ತಾ ಇದ್ದಾರೆ. ಸುಮಾರು 1000 ಎಕರೆ ಪ್ರದೇಶದಲ್ಲಿ ಭತ್ತದ ಬೆಳೆ ಬೆಳೀತಾ ಇದ್ದಾರೆ. ಭತ್ತದ ಬೆಳೆಗೆ ನಿರಂತರವಾಗಿ ನೀರು ಉಣಿಸಬೇಕಾಗಿದೆ. ನದಿಯೊಳಗೆ ಪಂಪ್ಸೆಟ್ಗಳನ್ನ ಬಿಟ್ಟು ನೀರನ್ನ ಪಂಪ್ ಮಾಡಿ ಬೆಳೆಗೆ ಹರಿಸ್ತಾ ಇದ್ದಾರೆ. ಕಳೆದ 2 ತಿಂಗಳ ಹಿಂದೆ ನದಿಯ 2 ಭಾಗದಲ್ಲಿ 1000 ಎಕರೆ ಪ್ರದೇಶದಲ್ಲಿ ಭತ್ತವನ್ನ ನಾಟಿ ಮಾಡಿದ್ದಾರೆ. ನಿರಂತರ ನೀರನ್ನ ಹರಿಸ್ತಾ ಇದ್ದಾರೆ. ಭತ್ತ ರಾಶಿ ಆಗಬೇಕಾದ್ರೆ ಇನ್ನೂ ಕೂಡ 1 ತಿಂಗಳು ಬೇಕಾಗುತ್ತೆ. 1 ತಿಂಗಳ ಕಾಲ ನೀರು ಹರಿಸಿದ್ರೆ ನದಿ ನೀರು ಸಂಪೂರ್ಣವಾಗಿ ಖಾಲಿಯಾಗುತ್ತೆ. ಹೀಗಾಗಿ ಮುಂದಿನ ದಿನದಲ್ಲಿ ಲಕ್ಷಾಂತರ ಜನರಿಗೆ ಕುಡಿಯಲು ನೀರು ಎಲ್ಲಿಂದ ತಂದು ಕೊಡ್ತಾರೆ ಅಧಿಕಾರಿಗಳು ಎನ್ನುವ ಪ್ರಶ್ನೆ ಹುಟ್ಟಿಕೊಂಡಿದೆ. ಭತ್ತ ನಾಟಿ ಮಾಡುವಾಗಲೇ ಅಧಿಕಾರಿಗಳು ರೈತರಿಗೆ ತಡೆಯುವ ಕೆಲಸ ಮಾಡಬೇಕಾಗಿತ್ತು. ಆದರೆ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುವ ಕೆಲಸಕ್ಕೆ ಹೋಗಿಲ್ಲ. ಹೀಗಾಗಿ ರೈತರು ಭತ್ತ ನಾಟಿ ಮಾಡಿ ಕುಳಿತುಕೊಂಡಿದ್ದಾರೆ. ನದಿ ನೀರು ಬಳಸುತ್ತಿರುವ ಕಾರಣಕ್ಕೆ ಜನ ನೀರಿಗಾಗಿ ಪರಿತಪಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭೀಕರ ಬರಗಾಲದ ಮಧ್ಯೆ ದಿನದಿಂದ ದಿನಕ್ಕೆ ತಾಪಮಾನ ಜಾಸ್ತಿ ಆಗ್ತಾ ಇದ್ದ ಕಾರಣಕ್ಕೆ ಜನರಿಗೆ ಭೀಮಾ ನದಿ ನೀರು ಗತಿಯಾಗಿದೆ. ಇಂತಹ ಸಂದರ್ಭದಲ್ಲಿ ರೈತರು ನೀರು ಬಳಕೆ ಮಾಡುತ್ತಿರುವುದರಿಂದ ಜಿಲ್ಲೆಯ ಜನರಿಗೆ ಮುಂಬರುವ ದಿನದಲ್ಲಿ ಕುಡಿಯುವ ನೀರಿಗಾಗಿ ಪರಿತಪಿಸುವ ಗ್ಯಾರಂಟಿ ಆಗಿದೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.